ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರು ನೆಲ್ಲೂರ್. ಒನ್ಸ್ ಅಗೇನ್ ವೆಲ್ಕಮ್ ಟು ಪಡೋ ಭಾರತ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇಂದು ನಾನು ಮಿಷನ್ 2020 ಪ್ರಚಲಿತ ಘಟನೆಗಳು, ಅದು KAS, PSI, FDA, PC ಪರೀಕ್ಷೆಗಳಿಗೆ ಅತ್ಯಂತ ಸಹಕಾರಿಯಾಗಲಿರುವಂತಹ ಈ ಪ್ರಚಲಿತ ಘಟನೆಗಳನ್ನು ನಾನು ಭಾಗ 3ರಲ್ಲಿ ತರಲು ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಇದು ಇಷ್ಟ ಆಗ್ಬೋದು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಬಟ್ ಬಿಫೋರ್, ನೋಡಿ ಫ್ರೆಂಡ್ಸ್, ನಿನ್ನೆ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ಕೊಂಡಿವಿ, 74ನೇ ಸ್ವತಂತ್ರ ದಿನಾಚರಣೆಯನ್ನು. ಈ ಸ್ವತಂತ್ರ ದಿನಾಚರಣೆಯನ್ನು ಈ ಬಾರಿ ರಫೇಲ್ ಯುದ್ಧ ವಿಮಾನಗಳ ಒಂದು ಆಗಮನದಿಂದ ನಮಗೆ ಮತ್ತಷ್ಟು ಒಂದು ಖುಷಿಯ ವಿಚಾರವಂತ ಹೇಳ್ಬೋದು. ಈ ಸ್ವತಂತ್ರ ದಿನಾಚರಣೆ ರಫೇಲ್ ಯುದ್ಧ ವಿಮಾನ ಜೊತೆ ಈ ಬಾರಿ ಇಂಡಿಪೆಂಡೆಂಟನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇದರ ಜೊತೆಗೆ ನಾವು ಈ ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲ ಕರೆಂಟ್ ಅಫೇರ್ ಬಂದು ಭಾರತದ ಮೊದಲ ಖಾಸಗಿ ಸಂಸ್ಥೆಯ ಮೇಲ್ದರ್ಜೆಯ ರಾಕೆಟ್ ಇಂಜಿನ್, ಅಂದರೆ ಒಂದು ಖಾಸಗಿ ಸಂಸ್ಥೆ ಒಂದು ರಾಕೆಟ್ ಇಂಜಿನನ್ನು ಎಸ್ಟಾಬ್ಲಿಷ್ ಮಾಡಿದೆ. ಯಾವುದು ಖಾಸಗಿ ಸಂಸ್ಥೆ? ಸ್ಕೈ ರೂಟ್ ಎಂಬುದೊಂದು ಖಾಸಗಿ ಸಂಸ್ಥೆ, ಅಂದರೆ ಇದೊಂದು ಸ್ಟಾರ್ಟಪ್ ಅದ. ಹಾಗಾಗಿ ಈ ಒಂದು ಸ್ಕೈ ರೂಟ್ ಏನಿದೆ, ಇದು ಇಸ್ರೋ ಸಂಸ್ಥೆಯ ಹಳೆಯ ವಿಜ್ಞಾನಿಗಳೇ ಸ್ಥಾಪಿಸಿದಂಥ ಒಂದು ಸಂಸ್ಥೆ. ಇದರ ಕೇಂದ್ರ ಕಚೇರಿ ಬಂದು ಹೈದರಾಬಾದ್ನಲ್ಲಿದೆ. ಈ ಹಳೆಯ ವಿಜ್ಞಾನಿಗಳೇನು ಮಾಡಿದ್ದಾರೆ, ಈ ಮೊದಲ ರಾಕೆಟ್ ಇಂಜಿನ್ ಏನು ಖಾಸಗಿ ಇಂಜಿನ್ ಸಂಸ್ಥೆ ಮಾಡಿರುವಂಥದ್ದು ಏನಿದೆಯೋ ಆ ರಾಕೆಟ್ ಇಂಜಿನನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ದಾರೆ. ಈ ರಾಕೆಟ್ನ ಹೆಸರು ಏನಿಟ್ಟಿದ್ದಾರೆಪ್ಪ ಅಂದರೆ ಸರ್ ಸಿವಿ ರಮನ್ ಅವರ ಹೆಸರು. ನಿಮ್ಗೆ ಗೊತ್ತಿರಲಿ, ಭೌತಶಾಸ್ತ್ರದಲ್ಲಿ ಇವರಿಗೆ ನೋಬೆಲ್ ಪಾರಿತೋಷಕವನ್ನು ಸಿಕ್ತು. ಆ್ಯಂಡ್ ಇವರು ಸ್ಕ್ಯಾಟರಿಂಗ್ ಆಫ್ ಲೈಟ್, ಅಂದರೆ ಬೆಳಕಿನ ಚದುರಿಕೆಯ ಮೇಲೆ ಇವರಿಗೆ ಸಿಕ್ಕಿದೆ. ಆ್ಯಂಡ್ ವಿಶೇಷತೆಯಪ್ಪ ಅಂದರೆ ಒಂದು ಬಾರಿಗೆ ವಿವಿಧ ಕಕ್ಷೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಗ್ರಹಗಳನ್ನು ಸೇರಿಸುವ ಕ್ಷಮತೆ. ವಿವಿಧ ಕಕ್ಷೆಗಳು ಅಂತಂದರೆ ಏನು ನೋಡಿ, 3 ರೀತಿಯಾದ ಕಕ್ಷೆಗಳು. ಓಕೆ, ಲೋವರ್ ಅರ್ತ್ ಆರ್ಬಿಟ್, ಮಿಡಲ್ ಅರ್ತ್ ಆರ್ಬಿಟ್, ಆ್ಯಂಡ್ ಹೈಯರ್ ಅರ್ತ್ ಆರ್ಬಿಟ್ ಅಂತ ಗೊತ್ತಿರಬೇಕು. ಓಕೆ, ನಮಗೆ ಲೋವರ್ ಅರ್ತ್ ಆರ್ಬಿಟ್ ನಿಮ್ಗೆ ಗೊತ್ತಿರ್ಬೋದು, ಈಗ ಇಂಟರ್ನ್ಯಾಷನಲ್ ಸೋಲಾರ್ ಸ್ಟೇಷನ್ ಇದೆಯಲ್ಲ, ಅದು ಇರೋದು ಲೋವರ್ ಅರ್ತ್ ಆರ್ಬಿಟ್ನಲ್ಲಿ. ಸೊ ಇಲ್ಲಿ ಏನು ಮಾಡ್ಬೋದು, ಹೆಚ್ಚಿನ ರೀತಿಯಾದಂತಹ ನಾವು ಉಪಗ್ರಹಗಳನ್ನು ಅಲ್ಲಿ ಒಯ್ದು ಬಿಡಬಹುದು, ಆ ಕಕ್ಷೆಯಲ್ಲಿ ಬಿಡಬಹುದು. ಅಂದರೆ ಈ ಒಂದು ರಾಕೆಟ್ ಇಂಜಿನನ್ನು PSLV ಅಥವಾ GSLV ಇವುಗಳಲ್ಲಿ ಸೇರಿಸಿ ಆ ಉಪಗ್ರಹಗಳನ್ನು ಅವುಗಳ ಮುಖೇನವಾಗಿ ಆ ಒಂದು ಕಕ್ಷೆಯಲ್ಲಿ ಇಡಬಹುದು. ಇದಕ್ಕೇನು ಸಹಾಯಕವಾಗಲಿದೆ ಅಪ್ಪ ಅಂದರೆ ಇಂಡಿಜಿನಿಯಸ್ಲಿ, ಅಂದರೆ ನಾವು ಸ್ವತಂತ್ರವಾಗಿ ರಾಕೆಟ್ ಇಂಜಿನನ್ನು ಉತ್ಪಾದನೆ ಮಾಡಲು ಅರ್ಹರಾಗ್ತೀವಿ, ಬೇರೆಯವರ ಮೇಲೆ ನಿರ್ಬಂಧ ಕಡಿಮೆ ಆಗ್ತದೆ. ಹಾಗಾಗಿ 2021 ಈ ಕಂಪ್ನಿ ಏನಿದೆ, 2021 ಹೊರತಿಗೆ ಲೋವರ್ ಅರ್ತ್ ಆರ್ಬಿಟ್ನಲ್ಲಿ ನಾವು ಒಟ್ಟಾರೆಯಾಗಿ 250 ಕಿಲೋ ತೂಕದ ಉಪಗ್ರಹ ಏನಿದೆಯೋ ಅದನ್ನು ನಾವು ನಿರೀಕ್ಷಿಸ್ಬೋದು. 2021 ಮೊದಲ ಉಪಗ್ರಹವನ್ನು ಇವರು ಈ ರಾಕೆಟ್ ಇಂಜಿನನ್ನು ಸೇರಿಸಿ ಹಾರಿಸುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಈಗ ನಾವು ನೋಡೋಣ ಇದಕ್ಕೆ ಏನು ಸಂಬಂಧ, ಈ ಖಾಸಗಿತನಕ್ಕೆ, ಈ ಕರೆಂಟ್ ಅಫೇರ್ಸ್ಗೆ ಅಪ್ಪ ಅಂದರೆ, ಇತ್ತೀಚೆಗೆ ಕೇಳಿರ್ಬೋದು ಭಾರತ ಸರ್ಕಾರ ಇಸ್ರೋ ಅಂದರೆ ಬಾಹ್ಯಾಕಾಶದಲ್ಲಿ ಖಾಸಗಿತನವನ್ನು ತರಬೇಕು ಅನ್ನೋದನ್ನು ಹೇಳಿದರು ಗೌರ್ಮೆಂಟ್ ಆಫ್ ಇಂಡಿಯಾ. ಹಾಗಾಗಿ ಇಸ್ರೋ ಏನು ಮಾಡಿದೆ, ಇನ್ಸ್ಪೇಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿತು. ಈ ಇನ್ಸ್ಪೇಸ್ ಏನಂತಂದರೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥರೈಜೇಷನ್ ಸೆಂಟರ್, ಅಂದರೆ ಭಾರತೀಯ ಬಾಹ್ಯಾಕಾಶವನ್ನು ಪ್ರಮೋಟ್ ಮಾಡುವಂಥದ್ದು ಮತ್ತು ಅದರ ಒಂದು ಅಸ್ತಿತ್ವವನ್ನು ಹೆಚ್ಚಿಸುವಂಥದ್ದು, ಅಥರೈಜೇಷನನ್ನು ಮಾಡುವಂಥದ್ದು. ಹಾಗಾಗಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಇಸ್ರೋ ಎರಡು ರೀತಿಯಾದಂಥ ಉಪಯೋಗಗಳನ್ನು ಇಲ್ಲಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದನೇದಾಗಿ ಇಸ್ರೋ ಹೆಚ್ಚಿನ ರೀತಿಯಾದಂಥ ಅವರಿಗೆ ಕಾರ್ಯಗಳಿದ್ದಾವೆ, ಅಂದರೆ ಇನ್ನೂ ಹೆಚ್ಚಿನ ರಾಕೆಟ್ಗಳನ್ನು ಉಡಾವಣೆ ಮಾಡುವಂಥದ್ದು, ಇನ್ನೂ ಅನೇಕ ರೀತಿಯಾದ ಅನ್ವೇಷಣೆಯನ್ನು ಮಾಡುವಂಥದ್ದು. ಇಸ್ರೋಗೆ ಸಮಯ ಸಿಗ್ತಾ ಇಲ್ಲ, ಆ ಕಾರಣಕ್ಕಾಗಿ ಇಸ್ರೋ ಈ ಒಂದು ಹೆಚ್ಚಿನ ಒತ್ತಡವನ್ನು ಕಡಿಮೆ ಮಾಡಿಸ್ಕೊಳ್ಳೋಕ್ಕೆ ಖಾಸಗಿ ಕಂಪನಿಗಳನ್ನು ಇನ್ವಾಲ್ವ್ ಮಾಡಿ ಅವರಿಂದ ಈ ಒಂದು ಸ್ಯಾಟಲೈಟ್ಗಳಾಗಿರ್ಬೋದು, ಈ ಒಂದು PSLV ವಾಹನಗಳಾಗಿರ್ಬೋದು, ಇಂಥ ವಾಹನಗಳನ್ನು ಇಂಡಿಯಾದಲ್ಲೇ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಪ್ರೊಜೆಕ್ಟಲ್ಲಿ ಅದನ್ನು ರೆಡಿ ಮಾಡುವಂಥದ್ದು. ಇದರಿಂದ ದುಡ್ಡು ಉಳಿತದೆ ಮತ್ತು ಸಮಯವೂ ಉಳಿತದೆ, ಅನ್ವೇಷಣೆಯೂ ಹೆಚ್ಚಾಗ್ತದೆ. ಈ 3. ಆ್ಯಂಡ್ 2ನೇದಾಗಿ ಖಾಸಗಿ ಸಂಸ್ಥೆಗಳಿಗೆ ಇಸ್ರೋ ಏನು ಸೌಲಭ್ಯ ನೀಡ್ತಾ ಇದೆ ಅವುಗಳನ್ನು ಉಪಯೋಗಿಸ್ಕೊಳ್ಳಲು ಈ ಇನ್ಸ್ಪೇಸ್ ಮೂಲಕ ಸಾಧ್ಯವಾಗಲಿದೆ. ಅಂದರೆ ಖಾಸಗಿ ಸಂಸ್ಥೆಗಳು ಯಾರಾದರೂ ಸ್ಟಾರ್ಟಪ್ ಸ್ಥಾಪನೆ ಮಾಡಿದರೆ ಅವರು ಈ ಬಾಹ್ಯಾಕಾಶದಲ್ಲಿ ಏನಾದರೂ ತಮ್ಮ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಬೇಕಂದ್ರೆ ಇಸ್ರೋನ ಈ ಒಂದು ಸೌಲಭ್ಯಗಳನ್ನು ಅವರು ಉಪಯೋಗಿಸ್ಕೊಳ್ಬೋದು ಒಂದು ವೇಳೆ ಇನ್ಸ್ಪೇಸ್ನಲ್ಲಿ ಅವರು ನೋಂದಣಿ ಮಾಡಿಕೊಂಡ್ರೆ. ಇದು ಒಂದು ಭಾಳ ಉಪಯೋಗಕಾರಿ ಆಗುವಂಥದ್ದು. 2, ಅಂದರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಮತ್ತು ಖಾಸಗಿ ಕಂಪನಿಗಳಿಗೆ ಸಹಾಯಕವಾಗಬಹುದು. ಇಸ್ರೋ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇನೆ. ಇಸ್ರೋ ಸ್ಥಾಪನೆಯಾಗಿದ್ದು 1969 ಆಗಸ್ಟ್ 15, ಆ್ಯಂಡ್ ಕೇಂದ್ರ ಕಚೇರಿ ಬಂದು ಬೆಂಗಳೂರಿನಲ್ಲಿದೆ, ನಮ್ಮ ಬೆಂಗಳೂರಿನಲ್ಲಿ. ಆ್ಯಂಡ್ ಮೊದಲ ಉಪಗ್ರಹ ಬಂದು ಆರ್ಯಭಟ 1975 ರಷ್ಯಾದ ಸ್ಪುತ್ನಿಕ್ ಎಂಬ ಒಂದು ಉಡಾವಣಾ ವಾಹಕದಿಂದ ಉಡಾಯಿಸಲಾಯಿತು. ಆ್ಯಂಡ್ ಭಾಸ್ಕರ್ 1979 ಅವರು ಹಾರಿಸಿದ್ದು, ಎರಡನೇ ಒಂದು ಉಪಗ್ರಹವನ್ನು ಹಾರಿಸಿದ್ದು. ಚಂದ್ರಯಾನ ಗೊತ್ತಿರಲಿ, 2008 October 22 PSLV XL C11 ಈ ಒಂದು ಭಾಳ ಪ್ರಮುಖವಾದಂಥ, ಇದು ನೆನಪಿಟ್ಕೊಳ್ಳಿ.
ಇದರ ಮೂಲಕ ಹಾರಿಸಿದ್ರು. ಚಂದ್ರಯಾನ 2 2019 ಜುಲೈ 22, ನಿಮ್ಗೆ ಗೊತ್ತಿರಲಿ ಪ್ರೀವಿಯಸ್ ಇಯರು, ಆ್ಯಂಡ್ ವಿಕ್ರಮ್ ಲ್ಯಾಂಡರ್ ಇರ್ಬೋದು, ರೋವರ್ ಇರ್ಬೋದು, ಪ್ರಜ್ಞಾನ್ ರೋವರ್ ಇರ್ಬೋದು, ಇವುಗಳನ್ನು ಉಪಯೋಗಿಸುವಂಥದ್ದು. ಆ್ಯಂಡ್ ಇದನ್ನು ಉಪಯೋಗಿಸಿದ ಹೊತ್ತಿಕೊಂಡು ಹೋದ ವಾಹನ 21 GSLV MK3 ಅಂತ ಬಾಹುಬಲಿ ಅಂತ ಕರಿತೀವಿ. ಮಂಗಳಯಾನವನ್ನು ತೊಗೊಳ್ಕೊಳ್ಳಿ, ಮಂಗಳಯಾನ 2013 November 5 PSLV-C25 ಮುಖೇನ ಹಾರಿಸಿದ್ರು. ಪ್ರಸ್ತುತವಾಗಿ ಈ ಒಂದು ಇಸ್ರೋನ ಚೇರ್ಮನ್ ಬಂದು ಕೆ ಶಿವನ್ ಅವರಿದ್ದಾರೆ, ನೆನಪಿರಲಿ ಕೆ ಶಿವನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಖ್ಯಮಂತ್ರಿ ಕಿಸಾನ್ ಸಹಾಯ ಯೋಜನೆ ಇದು ಗುಜರಾತ್ ರಾಜ್ಯ ಜಾರಿಗೆ ತಂದಿದೆ, ಫಸ್ಟ್ ಥಿಂಗ್. ಆ್ಯಂಡ್ ಇದು ಏನಿದೆ, ಒಂದು ಇನ್ಸೂರೆನ್ಸ್ ಯೋಜನೆಯಾಗಿದೆ, ಇನ್ಸೂರೆನ್ಸ್ ಪಾಲಿಸಿ ಅಂತ ಹೇಳ್ಬೋದು ಒಂಥರ. ಆ ಏನು ಈ ಇನ್ಸೂರೆನ್ಸ್ ಅಪ್ಪ ಅಂದರೆ, ಬೆಳೆ ನಾಶ ಆದಲ್ಲಿ ಅಥವಾ ಬರಗಾಲ ಬಂದಲ್ಲಿ ನಿಮಗೆ ಇನ್ಸೂರೆನ್ಸನ್ನು ನೀಡಲಾಗ್ತದೆ, ಓಕೆನಾ. ಆ್ಯಂಡ್ ಇದಕ್ಕೆ ಕಂಡೀಷನ್ಗಳನ್ನು ಇರಲೇಬೇಕು. ಕಂಡೀಷನ್ ಏನು, 33-60% 66% ಅಷ್ಟು ನಿಮ್ಮದು ಏನಾದರೂ ಬೆಳೆ ಹಾನಿಯಾಗಿದ್ದರೆ ನಿಮಗೆ 20,000 rupees ಅಂತ ಹೇಳಿ ಪ್ರತಿ ಹೆಕ್ಟರ್ಗೆ ಇನ್ಸೂರೆನ್ಸನ್ನು ನೀಡಲಾಗ್ತದೆ. ಅದು ಎಲ್ಲಿಯವರೆಗೆ ಅಂದರೆ ಕೇವಲ 4 hectares ಮಾತ್ರ. ಅದೇ ರೀತಿಯಾಗಿ 60%ಗಿಂತ ಒಂದು ವೇಳೆ ಹೆಚ್ಚು ಹಾನಿಯಾದಾಗ ನಿಮಗೆ 25,000 rupees ಪ್ರತಿ ಹೆಕ್ಟರ್ಗೆ ಅಪ್ಟು 4 hectares ನೀಡಲಾಗ್ತದೆ. ಇದು ಒಂದು ಮುಖ್ಯಮಂತ್ರಿ ಕಿಸಾನ್ ಸಹಾಯ ಯೋಜನೆ. ಯಾರು ತಂದರು ಅಂತ ಕೇಳ್ಬೋದು, ಗುಜರಾತ್ ಸರ್ಕಾರ ಜಾರಿಗೆ ತಂತು. ಇದರಿಂದ ಏನಾಗ್ತದೆ, 57 lakh ರೈತರಿಗೆ ಸಹಾಯ ಮಾಡಲು ಉದ್ದೇಶಿಸಲಾಗಿದೆ. ಹಾಗಾದರೆ ಆಲ್ರೆಡಿ ಇದೆಯಲ್ಲ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಎಲ್ಲ ಒಂದು ರಾಜ್ಯಗಳು ಇದನ್ನು ಅಳವಡಿಸ್ಕೊಂಡಿದ್ದಾವೆ. ಎಸ್, ಆದರೆ ಗುಜರಾತ್ ಏನು ಮಾಡ್ತದೆ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಕೈಬಿಟ್ಟು ಈ ತನ್ನದೇ ಆದಂಥ ಮುಖ್ಯಮಂತ್ರಿ ಸಹಾಯ ಯೋಜನೆಯನ್ನು ಜಾರಿಗೆ ತರಲು ಹೊಂಟಿದೆ. ನೋಡಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು 2016. ಆ್ಯಂಡ್ ಇದರ ಉದ್ದೇಶ, ಇದ್ರದ್ದು ಏನು ನಮ್ಮದು ಕಂಡೀಷನ್ಸ್ ಕ್ಲಾಸಸ್ ಅಂದರೆ, 2% ಖಾರಿ ಬೆಳೆಗಳಿಗೆ ಕೊಡ್ತಾರೆ, 1.5% ಹಾಕಿ ಈ ಒಂದು ರಾಬಿ ಬೆಳೆಗಳಿಗೆ ಇನ್ಸೂರೆನ್ಸನ್ನು ನೀಡುವಂಥ ಯೋಜನೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಅಂತ ಹೇಳಿ ಯೋಜನೆಯನ್ನು ಜಾರಿಗೆ ತಂದರು 2016. ಇರಲಿ, ಭಾಳ ಪ್ರಮುಖವಾದಂಥದ್ದು. ಆ್ಯಂಡ್ 2000 again one more ಇಂಪಾರ್ಟೆಂಟ್ ಅಂದರೆ, ಈ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ಘೋಷಣೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಘೋಷಣೆ ಮಾಡಿದ್ರು. ಅದೇ ರೀತಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಮತ್ತೊಂದು ಬಾರಿ ಇತ್ತೀಚೆಗೆ ನೀವು ಕೇಳಿರ್ಬೋದು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಅಂತ ಹೇಳಿ ಇದನ್ನು ಪ್ರಧಾನಮಂತ್ರಿ ಮೋದಿ ಅವರು ಘೋಷಣೆಯನ್ನು ಮಾಡಿದ್ರು. ಸೊ ಇವುಗಳು ಎಕ್ಸಾಮ್ನಲ್ಲಿ ಕೇಳ್ಬೋದು, ಎಸ್ಪೆಷಲಿ PC ಮತ್ತು PSI ಎಕ್ಸಾಮ್ಗಳಲ್ಲಿ. ಆ್ಯಂಡ್ ರಾಷ್ಟ್ರೀಯ ರೈತರ ದಿನವನ್ನು ನಿಮ್ಗೆ ಗೊತ್ತಿರಲಿ, December 23 ಯಾರ ನೆನಪಿಗಾಗಿ, ಚರಣ್ ಸಿಂಗ್ ಇವರು ಪ್ರೈಮ್ ಮಿನಿಸ್ಟರ್ ಇದ್ದರು ಹಿಂದೆ, ಅವರ ನೆನಪಿಗಾಗಿ December 23 ನಾವೇನು ಮಾಡ್ತೀವಿ, ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಂದಿರಾ ವನ್ ಮಿತನ್ ಯೋಜನಾ ಅಂತ ಇದನ್ನು ಜಾರಿಗೆ ತಂದಂಥ ರಾಜ್ಯ ಬಂದು ಛತ್ತೀಸ್ಗಢ. ಏನಿದೆ ಇದು ಬಂದು ಅಪ್ಪ ಅಂದರೆ, ಫಾರೆಸ್ಟ್ನಲ್ಲಿರುವಂತಹ ಟ್ರೈಬಲ್ಸ್ ಅಂದರೆ ಬುಡಕಟ್ಟು ಜನಗಳಿಗೆ ಸಹಾಯವಾಗಲು ತಂದಂಥ ಯೋಜನೆ. ಏನಿದು, ಇದು ಒಂಥರ NGO ಆಗಿ ವರ್ಕ್ ಮಾಡ್ತದೆ. ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ, ಫಸ್ಟ್ ಕಮ್ ಫಸ್ಟ್. ಆ್ಯಂಡ್ ಮುಖ್ಯಮಂತ್ರಿ ಭೂಪೇಶ್ ಬಾಗೇಲ ಅವರು ಏನಿದ್ದಾರೆ, ಪ್ರಸ್ತುತವಾಗಿ ಛತ್ತೀಸ್ಗಢನ ಮುಖ್ಯಮಂತ್ರಿ ಅವರಿದ್ದಾರೆ. ಇವರ ಉದ್ದೇಶ ಇಷ್ಟೇ ನೆನಪಿರಲಿ, ಅರಣ್ಯದಲ್ಲಿ ವಾಸಿಸುವ ಜನರಿಗೆ ಅಂದರೆ ಬುಡಕಟ್ಟು ಜನರಾಗಿರ್ಬೋದಲ್ಲ, ಅಲ್ಲಿ ಅರಣ್ಯದಲ್ಲಿ ವಾಸಿಸುವ ಜನರಿಗೆ ಸ್ವಯಂ ಉದ್ಯೋಗವನ್ನು ನಿರ್ಮಿಸಿಕೊಳ್ಳಲು ಈ ಉದ್ದೇಶವನ್ನು ಜಾರಿಗೆ ತರಲಾಗಿದೆ. ಸರಿ, ಈ ರಾಜ್ಯದ ಬುಡಕಟ್ಟು ಜನರಿರುವಂಥ ಏನನ್ನು ಯಾವ ರೀತಿಯಾಗಿ ಇವರು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂದರೆ, ರಾಜ್ಯದ ಬುಡಕಟ್ಟು ಜನರು ಅಂದರೆ ಛತ್ತೀಸ್ಗಢನಲ್ಲಿ ಬುಡಕಟ್ಟು ಜನರು ಇರುವಂಥ 10,000 hectares ಗುರುತಿಸಿ ಅಲ್ಲಿ ಏನು ಮಾಡಿದರೆ, ಒಂದು ಎನ್ ಜಿ ಒ ಥರ 15 ಗುಂಪನ್ನು ಮಾಡಿ ಆ 15 10,000 ಕಳಿಸಿ ಅಲ್ಲಿ ಏನು ಮಾಡ್ತಾರೆ, ಅವರಿಗೆ ಸ್ಕಿಲ್ಡನ್ನು ಕೊಡುವಂಥದ್ದು ಮತ್ತು ಅವರು ಅಲ್ಲಿ ಮಾಡ್ತಾ ಇರುವಂಥ ಕೆಲಸಗಳಿಗೆ ಅನುಗುಣವಾದಂತಹ ಕೆಲವು ಕಾರ್ಯಗಳನ್ನು ಮಾಡಿಸುವಂಥದ್ದು ಈ NGOಗಳ ಕೆಲಸ ಅಥವಾ ಈ 15 ಕೆಲಸ ಆಗಿರುವಂಥದ್ದು. ಅವರಿಗೆ ಒಟ್ಟಾರೆಯಾಗಿ ಸ್ಕಿಲ್ಡನ್ನು ಮಾಡುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಇದರ ಮತ್ತೊಂದು ಸಹಾಯ ಅಂತ ತೆಗೆದುಕೊಂಡ್ರೆ, ಔಷಧಿ ಗಿಡಗಳು ಡೆವಲಪ್ ಆಗ್ತವೆ, ಆಯುರ್ವೇದಿಕ್ ಡೆವಲಪ್ ಆಗ್ತದೆ ಮತ್ತು ಹಣ್ಣುಗಳು ಡೆವಲಪ್ ಆಗುವಂಥದ್ದು. ಇಂಡಿಯಾ ಈ ಫ್ರೂಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಲ್ಲಿ ಮೊದಲ ಸ್ಥಾನವನ್ನು ಪಡೆಯುವಂಥದ್ದು, ಚಾನ್ಸಸ್ ಆಗುವಂಥದ್ದು. ಇವುಗಳು ಸಹ ಭಾಳ ಸಹಕಾರಿಯಾಗಿರುವಂಥ ಮತ್ತು ಅವುಗಳನ್ನು ಪ್ರೋತ್ಸಾಹ ನೀಡಲು ಈ ಯೋಜನೆ ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ 1,900,000 ಇವರು ಹಾಕಿರುವಂಥ ಅಂದಾಜು, 1,900,000 ಬುಡಕಟ್ಟು ಮನೆಗಳಿಗೆ ಉಪಯೋಗವಾಗಲಿದೆ ಅಂತೇಳಿ. ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಹೋಗೋಣ, Arrow 2 ಅಂತ ಹೇಳಿ. ನೋಡಿ, ಇತ್ತೀಚಿನ ನ್ಯೂಸ್ನಲ್ಲಿ ನೀವು ಭಾಳ ಸುದ್ದಿಯಲ್ಲಿ ಕೇಳಿರ್ಬೋದು, ಇಸ್ರೇಲ್ ಸೇಸ್ ಸಕ್ಸಸ್ಫುಲ್ಲಿ ಟೆಸ್ಟೆಡ್ Arrow 2 ಮಿಸೈಲ್ ಇಂಟರ್ಸೆಪ್ಟರ್ ಅಂತ. ಅಂದರೆ ಇಂಟರ್ಸೆಪ್ಟರ್ ಅಂದರೆ ಏನು, ಯಾವುದೇ ಒಂದು ದೇಶದಿಂದ ನೀನೇನಾದರೂ ಒಂದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಬಿಟ್ಟರೆ ಆ ಮಿಸೈಲನ್ನು ಮಾರ್ಗ ಮಧ್ಯದಲ್ಲಿ ಹೊಡೆದಾಕುವಂಥದ್ದು, ಮತ್ತೊಂದು ಮಿಸೈಲ್ನಿಂದ ಆ ಮಿಸೈಲನ್ನು ಹೊಡೆದಾಕುವಂಥದ್ದು, ಅದನ್ನು ನಾವು ಇಂಟರ್ಸೆಪ್ಟರ್ ಅಂತ ಕರಿತೀವಿ. ಹಾಗಾಗಿ ಈ Arrow 2 ಅನ್ನೋದೊಂದು ರಕ್ಷಣಾ ವ್ಯವಸ್ಥೆ. ಫಸ್ಟ್ ನೆನಪಿರಲಿ, ರಕ್ಷಣಾ ವ್ಯವಸ್ಥೆ, ಯಾವ ಮಿಸೈಲ್ ರಕ್ಷಣಾ ವ್ಯವಸ್ಥೆ, ಇದನ್ನು ನಿರ್ಮಿಸಿರುವಂಥ ದೇಶ ಇಸ್ರೇಲ್.
ಇದಕ್ಕಿಂತ ಮೊದಲು ಈ ಇಸ್ರೇಲು ಮತ್ತು ಯು ಎಸ್ ಎ ಏನಿದ್ದಾವೆ ಇವೆರಡೂ ಸೇರಿ ಆರೋ ಅನ್ನೋ ಒಂದು ರಕ್ಷಣಾ ವ್ಯವಸ್ಥೆ ಮೇಲೆ ಕೆಲಸ ಮಾಡಿದ್ದಾರೆ, ಅಂದರೆ ಕಂಡುಹಿಡಿದಿದ್ದಾರೆ. ಈ ವ್ಯವಸ್ಥೆ ಏನು ಮಾಡ್ತದೆ, ಶಾರ್ಟ್ ರೇಂಜ್ ಮತ್ತು ಮೀಡಿಯಂ ರೇಂಜ್ ಅಂದರೆ ಸ್ಥಳೀಯದ ಮತ್ತು ಮಧ್ಯಮ ದೂರದ ರಾಕೆಟ್ಗಳಿಂದ ರಕ್ಷಣೆಯನ್ನು ನೀಡ್ತವೆ. ದಟ್ ಈಸ್ ಎ ಇಲ್ಲಿ ಏನು ಟೆಕ್ನಿಕಲ್ ಪಾಯಿಂಟ್ ಅಂದರೆ ಹೇಳ್ಬೋದು, ಶಾರ್ಟ್ ಆ್ಯಂಡ್ ಮೀಡಿಯಂ ರೇಂಜ್ ಅನ್ನು ಪಿರಲಿ. ಆ್ಯಂಡ್ ಭಾರತ ಈ ವ್ಯವಸ್ಥೆಯನ್ನು ಖರೀದಿಸಲು ಅಂದರೆ 1999 ಗೊತ್ತಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು, ಆವಾಗ ಇಸ್ರೋ ಜೊತೆ ಮಾತುಕತೆಯನ್ನು ಸಹ ನಡೆಸಿದರು. ಆದರೆ ಇದು ಸಹಕಾರವಾಗಲಿಲ್ಲ. ಕಾರಣ ಇಷ್ಟೇ, ಆವಾಗ ಭಾರತ ಎಮ್ ಟಿ ಸಿ ಆರ್ನ ಮೆಂಬರ್ ಇರಲಿಲ್ಲ. ಏನಿದು ಎಮ್ ಟಿ ಸಿ ಆರು ನೋಡಿ, ಎಮ್ ಟಿ ಸಿ ಆರ್ ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅಂತ ಕರಿತೀವಿ. ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥದ್ದು G7 ರಾಷ್ಟ್ರಗಳು. G7 ರಾಷ್ಟ್ರಗಳು ಯಾವ ರೀ, ಅಮೇರಿಕಾ ಇದೆ, ಕೆನಡಾ ಇದೆ, ಫ್ರೆಂಚ್ ಇದೆ, ಇಟಲಿ, ಬ್ರಿಟನ್, ಜಪಾನ್, ಜರ್ಮನ್, ಇವೇನು ಈ G7 ರಾಷ್ಟ್ರಗಳು. ಈ G7 ರಾಷ್ಟ್ರಗಳು ಏನಿದಾವಪ್ಪ ಅಂದರೆ ವಿಶ್ವದಲ್ಲಿ ಅಂದರೆ ನಮ್ಮ ಜಗತ್ತಿನಲ್ಲಿ ಈ IMF ಏನಿದಾವ IMF ಏನಿದೆ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನು ಕರಿತೀವಿ, ಆ IMF ಆರ್ಥಿಕವಾಗಿ ಸದೃಢಗೊಂಡಂಥ ರಾಷ್ಟ್ರಗಳು ಅಂದರೆ ಅಡ್ವಾನ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಕಂಟ್ರೀಸ್ ಅಂತ ಕರಿತೀವಿ, ಆ ಕಂಟ್ರಿಗಳು ಸೇರಿ ಈ ಒಂದು ಎಮ್ ಟಿ ಸಿ ಆರ್ ಆರ್ಗನೈಸೇಷನ್ ತೆಗೆದರು. ಇದು 1987 ಸ್ಥಾಪಿಸಲಾಯಿತು. ಮೊದಲು ಈ G7 P8 ಅಂತ ಕರಿತಿದ್ರು. P8 ಅಂದರೆ ಏನು ಇದು ನೋಡಿ, 8 ಒಂದು ಕಂಟ್ರಿಗಳ ಒಂದು ಗುಂಪಿತ್ತು. 2014 ಏನಾಯಿತು, ರಷ್ಯಾ ಕ್ರಿಮಿಯಾ ದೇಶವನ್ನು ಆಕ್ರಮಣ ಮಾಡಿಕೊಂಡಿದ್ದರಿಂದಾಗಿ ಈ P8 ಸಂಸ್ಥೆ ಹೋಗಿ G7 ಆಯಿತು, ಅಂದರೆ ರಷ್ಯಾವನ್ನು ಹೊರದಬ್ದ್ರು. ಓಕೆ, P8 ಸಂಸ್ಥೆ ಆಯ್ತು, G7 ಆಯಿತು. G ಅಂದರೆ ಗ್ರೂಪ್ ಆಫ್ 7 ಮೆಂಬರ್ಸ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಹೋಗೋಣ. ಅಮೃತ್ ಯೋಜನೆ ರ್ಯಾಂಕಿಂಗ್ ಪಟ್ಟಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಯಾರು ಬಿಡುಗಡೆ ಮಾಡಿದ್ದಾರೆ? ಅರ್ಬನ್ ಆ್ಯಂಡ್ ಹೌಸಿಂಗ್ ಸಚಿವಾಲಯ. ಓಕೆ, ಇದರ ಪ್ರಕಾರ 2020 ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ರಾಜ್ಯ ಯಾವುದು ಅಂತ ಕೇಳ್ತಾನೆ. 100% ಕೇಳ್ತಾನೆ, ಒಡಿಸ್ಸಾ ಇಸ್ ದ ಮೊದಲ ರಾಜ್ಯ. ಹಾಗಾಗಿ ಒಡಿಸ್ಸಾ ಮೊದಲನೇ ಸ್ಥಾನದಲ್ಲಿದೆ, ಚಂಡೀಗಢ 2, ಮೂರನೇದು ಕರ್ನಾಟಕ ತೆಗೆದುಕೊಂಡಾಗ ಕರ್ನಾಟಕ 5ನೇ ಸ್ಥಾನದಲ್ಲಿರುವಂಥದ್ದು ಈ ಒಂದು ಅಮೃತ್ ಯೋಜನೆ. ಹಾಗಾದರೆ ಅಮೃತ್ ಯೋಜನೆ ಅಂದರೆ ಏನು ಸರ್? ಅಮೃತ್ ನೋಡಿ, ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಸ್ಕೀಮ್ ಅಂತ ಹೇಳಿ. ಓಕೆ, ಇದು ಸ್ಥಾಪನೆಯಾಗಿದ್ದು 2015. ಮ್ಯಾಕ್ಸಿಮಮ್ ಕೇಳುವಂಥದ್ದು ಸ್ಪೆಷಲಿ ಕಾನ್ಸಂಟ್ರೇಟ್ ಮಾಡಿ PSI ಮತ್ತು KS ಎಕ್ಸಾಮ್ ಅಭ್ಯರ್ಥಿಗಳು. ಆ್ಯಂಡ್ ಇಲ್ಲಿ ಏನಿದೆ ಇದ್ರೆ ಏಮಪ್ಪ ಅಂದರೆ, ನಗರದಲ್ಲಿ ಪ್ರತಿ ಮನೆಗೆ ನೀರನ್ನು ಅಂದರೆ ಟ್ಯಾಪ್ ವಾಟರನ್ನು ಕೊಡುವಂಥದ್ದು ನಗರದಲ್ಲಿ. ಓಕೆ, ಆ್ಯಂಡ್ ಚರಂಡಿ ವ್ಯವಸ್ಥೆಗೆ ಪ್ಲ್ಯಾಂಟ್ಗಳ ನಿರ್ಮಾಣ ಅಂದರೆ ಒಂದು ಪ್ಲ್ಯಾಂಟ್ಗಳನ್ನು ರೆಡಿ ಮಾಡಿ ಅದರ ಮೂಲಕ ಚರಂಡಿ ವ್ಯವಸ್ಥೆಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡುವಂಥದ್ದು, ನಗರವನ್ನು ಹಸಿರನ್ನಾಗಿಸುವುದು, ಇವು ಮೂರು ಏನಿದಪ್ಪ ಇದರ ಬಹುಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಇದಕ್ಕೆ ಏನು ಮಾಡಿದ್ದಾರೆ, ಫಸ್ಟು 500 ನಗರಗಳನ್ನು ಆಯ್ಕೆ ಮಾಡಿಕೊಂಡ್ರು. ಎಂಥ ನಗರಗಳು? ಅವುಗಳು 100,000 ಜನಸಂಖ್ಯೆ ಇರುವಂಥ ನಗರಗಳನ್ನು, ಆ ಜನಸಂಖ್ಯೆಯ ನಗರಗಳನ್ನು ಆಯ್ದು ಅವುಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಈ ಯೋಜನೆಯ ಉದ್ದೇಶ. ನೆಕ್ಸ್ಟ್ ಹೋಗೋಣ. ಸೃಜನ್ ಅಂತ ಹೇಳಿ, ಸೃಜನ್ ಅಂದರೆ ಏನು? ಇದೊಂದು ಆನ್ಲೈನ್ ಪೋರ್ಟಲ್. ಯಾವ ಒಂದು ಸಚಿವಾಲಯದ ಪೋರ್ಟಲ್ ಅಂತ ಕೇಳ್ಬೋದು, ರಕ್ಷಣಾ ಸಚಿವಾಲಯದ ಆನ್ಲೈನ್ ಪೋರ್ಟಲ್ ಇದೆ. ಏನಿದರ ಉದ್ದೇಶ? ಇದರ ಉದ್ದೇಶ ನೋಡಿ, ಭಾರತವನ್ನು ಇಂಡಿಜಿನಿಯಸ್ಲಿ ಅಂದರೆ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಭಾರತವೇ ಕೆಲವು ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಲಿ ಅನ್ನೋ ಒಂದು ಉದ್ದೇಶ, ಅಂದರೆ ಆತ್ಮನಿರ್ಭರ್ ಭಾರತ ಇದರ ಯೋಜನೆಯ ಒಂದು ಭಾಗ ಅಂತ ಹೇಳ್ಬೋದು ಸೃಜನ್ ಅಂತೇಳಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು ರಕ್ಷಣಾ ಸಚಿವಾಲಯದ ಪ್ರಸ್ತುತ ಸಚಿವರು ಬಂದು ನಮ್ಮ ರಾಜನಾಥ್ ಸಿಂಗ್ ಅವರಿದ್ದಾರೆ. ಆ್ಯಂಡ್ ಈ ಪೋರ್ಟಲ್ನ ಕೆಲಸ ಏನು? ಈ ಪೋರ್ಟಲ್ ಏನು ಮಾಡ್ತದೆ, ಭಾರತ ಪ್ರಸ್ತುತವಾಗಿ ಯಾವ ರಕ್ಷಣಾ ಉಪಕರಣಗಳನ್ನು ಆಮದು ಮಾಡ್ಕೊಳ್ತಾ ಇದೆಯೋ ಅವುಗಳ ಇನ್ಫಾರ್ಮೇಷನನ್ನು ಈ ಪೋರ್ಟಲ್ನಲ್ಲಿ ನೀಡಲಾಗ್ತದೆ. ಈ ಮುಖೇನವಾಗಿ ನಾವು ನಮ್ಮ ಕೈಲಿ ಯಾವುದು ಮತ್ತು ನಮ್ಮ ಒಂದು ಕೆಪಾಸಿಟಿಗೆ ಯಾವುದು ನಾವು ಇದನ್ನು ಉತ್ಪಾದನೆ ಮಾಡಬಹುದು ಇಂಡಿಜಿನಿಯಸ್ಲಿ ಅಂದರೆ ಸ್ವದೇಶದಲ್ಲಿ, ಅವುಗಳನ್ನು ಉತ್ಪಾದನೆ ಮಾಡಿಕೊಳ್ಳಲು ಭಾಳ ಸಹಾಯಕಾರಿಯಾಗುವಂಥ ಒಂದು ಪೋರ್ಟಲನ್ನು ಈ ಒಂದು ಸೃಜನ್ ಅಂತ ಹೇಳಿ ತರಲಾಗಿದೆ. ಇದು ಸಹ ನಾನು ಹೇಳಿದಾಗೆ ಆತ್ಮನಿರ್ಭರ್ ಭಾರತದ ಒಂದು ಭಾಗ, ನೆನಪಿರಲಿ. ಸಿಂಹ ಯೋಜನೆ ಮತ್ತು ಡಾಲ್ಫಿನ್ ಯೋಜನೆ ಗೊತ್ತಿರಲಿ. 74ನೇ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಘೋಷಣೆದ ಬಹುಮುಖ್ಯ ಒಂದು ಪಾಯಿಂಟ್ ಅಂತಂದರೆ ಸಿಂಹ ಯೋಜನೆ ಮತ್ತು ಡಾಲ್ಫಿನ್ ಯೋಜನೆ. ಏನಿದು ಸಿಂಹ ಯೋಜನೆ ಮತ್ತು ಡಾಲ್ಫಿನ್ ಯೋಜನೆ? ಸಿಂಹ ಯೋಜನೆ ನೋಡಿ, ಸಿಂಹಗಳನ್ನು ರಕ್ಷಣೆ ಮಾಡುವಂಥದ್ದು ಹೇಗೆ, ಅವುಗಳಿಗೆ ಅವುಗಳದೇ ಆದಂಥ ಒಂದು ಹ್ಯಾಬಿಟೇಟ್ಸ್ ಅಂತ ಕರೀತಾರೆ, ಅಂದರೆ ಆವಾಸ ಸ್ಥಾನವನ್ನು ನಿರ್ಮಿಸಿಕೊಡುವಂಥದ್ದು. ಆ ಆವಾಸ ಸ್ಥಾನವನ್ನು ನಿರ್ಮಿಸಿಕೊಡಲು ಕೆಲವೊಂದು ನಮಗೆ ಕಂಡೀಷನ್ಸ್ಗಳಿದ್ದಾವೆ, ಆ ಕಂಡೀಷನ್ಗಳನ್ನು ನಾವು ಇದು ಮಾಡಬೇಕಾಗ್ತದೆ. ಅಂದರೆ ಈಗ ಸಪೋಸ್ ಆಗಿರಲಿ ನೋಡಿರಿ, ನಮ್ಗೆ ಗೊತ್ತಿರ್ಬೋದು ನಮ್ಮ ಇಡೀ ವಿಶ್ವದಲ್ಲಿ ಈ ಸಿಂಹಗಳು ಅಂದರೆ ಎಲ್ಲ ಈ ಗೀರ್ ಸಿಂಹಗಳಂತ ಕೇಳಿರ್ಬೋದು, ಗುಜರಾತ್ನಲ್ಲಿರುವಂಥ ಗೀರ್ ಸಿಂಹಗಳು ಇದು ವಿಶ್ವದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಆ್ಯಂಡ್ ಏಷ್ಯಾಟಿಕ್ ಸಿಂಹಗಳು ಸಹ ಇದ್ದಾವೆ, ನೀವು ನೋಡಿರ್ಬೋದು ಗುಜರಾತ್ನಲ್ಲಿ ಇತ್ತೀಚೆಗೆ ಈ ಸಿಂಹಗಳ ಮರಣ ಆಯಿತು, ಅಂದರೆ ಇವು ಸಿಂಹಗಳ ಸಾಯ್ಲಿಕತ್ತು, ಅಂದರೆ ಇವು ಸಹ ಮುಂದೆ ಎಂಡೇಂಜರ್ಡ್ ಆಗ್ಬೋದು, ವೆರಿ ಎಂಡೇಂಜರ್ಡ್ ಆಗ್ಬೋದು ಅಂತಕ್ಕೋಸ್ಕರ ಈಗ ಏನು ಮಾಡ್ತಾ ಇದೆ,
ಇವುಗಳ ರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನವನ್ನು ಅಭಿವೃದ್ಧಿಪಡಿಸುವಂಥದ್ದು. ನೆನಪಿರಲಿ, ಏಷ್ಯಾಟಿಕ್ ಸಿಂಹಗಳ ರಕ್ಷಣೆ ನೀಡುವಂಥದ್ದು, ಆವಾಸ ಸ್ಥಾನಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಸಿಂಹ ಯೋಜನೆಯ ಮೊದಲ ಉದ್ದೇಶ. ಆದರೆ ಭಾರತ ಗೀರ್ ಸಿಂಹಗಳು ಅತ್ಯಂತ ವಿನಾಶದ ಹಾದಿಯಲ್ಲಿರುವುದರಿಂದ ಯಾಕೆಯಪ್ಪ ಅಂತ ಕೇಳ್ತಾನೆ, ವಿನಾಶದ ಬಿಕಾಸ್ ಆಫ್ ಇದು ವೆರಿ ಎಂಡೇಂಜರ್ಡ್, ಹಾಗಾಗಿ ಇವುಗಳ ರಕ್ಷಣೆ ಅತ್ಯಂತ ಪ್ರಮುಖವಾಗಿದೆ. ಆ್ಯಂಡ್ ನೆನಪಿರಲಿ, ಭಾರತದಲ್ಲಿ ಸಿಂಹ ಯೋಜನೆಯನ್ನು 1972 ಬಂತು. ಇಟ್ಸ್ ಅ ಪ್ರೊಜೆಕ್ಟ್ ಲೈನ್ ಅಂತ ಕರಿತೀವಿ. 1973 ಮೊದಲು 1972 ಸಿಂಹ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ನೆನಪಿರಲಿ, 1972 ಸಿಂಹ ಯೋಜನೆ ತೆಗೆದು 1973 ಹುಲಿ ಯೋಜನೆ ಬಂತು. ಆವಾಗ ಹುಲಿಯನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಲಾಯಿತು. ತದಾದ ನಂತರ ಡಾಲ್ಫಿನ್ ಯೋಜನೆಯನ್ನು ಜಾರಿಗೆ ತಂದರು. ಡಾಲ್ಫಿನ್ ಯೋಜನೆ ಏನಪ್ಪ ಅಂತಂದರೆ, ನೋಡಿರಿ, ನಮ್ಮ ಭಾರತದಲ್ಲಿ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಅಂತ ಕೇಳಬಹುದು, ಗಂಗಾ ನದಿಯಲ್ಲಿ ಕಂಡುಬರುವಂಥ ಡಾಲ್ಫಿನ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಈ ಗಂಗಾ ನದಿಯ ಡಾಲ್ಫಿನನ್ನು 2010 ಏನು ಮಾಡಿದ್ರು ಅಪ್ಪ ಅಂದರೆ ಭಾರತ ಜಲಚರ ಪ್ರಾಣಿ ಅಂತ ಘೋಷಣೆ ಮಾಡಿದ್ರು. ಓಕೆ, ಜಲಚರ ಪ್ರಾಣಿ ಯಾವುದು ಅಂತ ಕೇಳ್ಬೋದು, ಮತ್ತು ಯಾವಾಗ ಘೋಷಣೆ ಮಾಡೋದು ಅಂತ ಕೇಳ್ಬೋದು. 2010 ಗಂಗೆಟಿಕ್ ಇವುಗಳ ರಕ್ಷಣೆ ಮಾಡುವಂಥದ್ದು ಅತ್ಯಂತ ಉಪಯೋಗವಾಗಿದೆ. ಕಾರಣ ಏನು ಅಂದರೆ, IUCN ಏನು ಮಾಡಿದೆ, ಈ ಗಂಗೆಟಿಕ್ ಡಾಲ್ಫಿನ್ಸನ್ನು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳಿದ್ದಾರೆ. ಅವರು ರೆಡ್ ಲಿಸ್ಟ್ ಬಿಡ್ತಾರೆ IUCN ಅವರು. ಆ ರೆಡ್ ಲಿಸ್ಟ್ನಲ್ಲಿ ಎಂಡೇಂಜರ್ಡ್, ನಾಟ್ ಎ ವೆರಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲ, ಓನ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಗುರುತಿಸಿದ್ದಾರೆ. ಹಾಗಾಗಿ ಇವುಗಳ ಸಂರಕ್ಷಣೆ ಸಹ ಅತ್ಯಂತ ಪ್ರಮುಖವಾಗಿದೆ. ಇವುಗಳ ಸಂರಕ್ಷಣೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೀನುಗಾರರನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾಕೆ ಗೊತ್ತಿರ್ಬೋದು, ಮೀನುಗಾರರಿಗೆ ಗೊತ್ತಿರುತ್ತದೆ ಯಾವ ರೀತಿಯಾಗಿ ಇವುಗಳನ್ನು ಇದು ಮಾಡಬೇಕು ಅಂತೇಳಿ. ಆ ಮೀನುಗಾರರನ್ನು ಬಳಸಿಕೊಂಡು ಅವುಗಳಿಗೆ ತನ್ನದೇ ಆದಂಥ ಆವಾಸ ಸ್ಥಾನವನ್ನು ನಿರ್ಮಿಸಿಕೊಡುವಂಥದ್ದು. ಅತ್ಯಂತ ಬುದ್ಧಿವಂತ ಈ ಒಂದು ಜಲಚರ ಪ್ರಾಣಿ ಅಂದರೆ ಡಾಲ್ಫಿನ್ ಅಂತ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಈ ಡಾಲ್ಫಿನ್ ಯೋಜನೆಯನ್ನು ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಆ ಒಂದು ಆವಾಸ ಸ್ಥಾನವನ್ನು ನಿರ್ಮಿಸುವಂಥದ್ದು ಪ್ರಮುಖವಾದಂಥ ಉದ್ದೇಶ ಆಗಿರ್ತದೆ ಅಂತನ್ನೋದನ್ನು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಹೋಗೋಣ ಅಬ್ರಾಮ್ ಅಕೋರ್ಡ್ ಅಂತ. ಅಬ್ರಾಮ್ ಅಕೋರ್ಡ್ ಅಂದರೆ ಏನು, ಅಬ್ರಾಮ್ ಒಪ್ಪಂದ ಅಂತ ಕರಿತೀವಿ. ಯಾವ ದೇಶಗಳ ನಡಬೇಕಾಯಿತು ಅಂತ ಕೇಳ್ಬೋದಾನೆ, ಇಸ್ರೇಲ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಎರಡೂ ರಾಷ್ಟ್ರಗಳ ನಡುವೆ ಈ ಅಬ್ರಾಮ್ ಅಕೋರ್ಡ್ ಆಯಿತು. ಆ್ಯಂಡ್ UAEಯ ಮೊದಲನೇ ಗಲ್ಫ್ ರಾಷ್ಟ್ರ, ಓಕೆ, ಇಸ್ರೇಲ್ ಜೊತೆ ಒಪ್ಪಂದ ಮಾಡಿಕೊಂಡು ಬಂದು. ಅಂದರೆ ಗಲ್ಫ್ ರಾಷ್ಟ್ರ ಯಾವುದು, ಇಸ್ರೇಲ್ ಜೊತೆ ಮೊದಲು ಒಪ್ಪಂದ ಮಾಡ್ಕೋತು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೊದಲನೇ ರಾಷ್ಟ್ರ ಇಸ್ರೇಲ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಓಕೆ, ಈಗ ಏನಾಗಿದೆಯಪ್ಪ ಅಂದರೆ, ಕಾರಣ ಈ ಸಹಿ ಹಾಕ್ಲಿಕ್ಕೆ ಕಾರಣ ಏನು ನಿಮ್ಗೆ ಗೊತ್ತಿರ್ಬೋದು, ಇಸ್ರೇಲ್ ಇಸ್ ಒಂದು ಶಾರ್ಟ್ ಇದ್ದರೂ ತನ್ನ ಅಗಾಧವಾದ ಟ್ಯಾಲೆಂಟೆಡ್ ಇರುವಂಥ ಒಂದು ಕಂಟ್ರಿ. ಈ ಕಂಟ್ರಿ ಏನು ಮಾಡ್ತದೆ, ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ ಇಲ್ಲಿ, ಆ ವೆಸ್ಟ್ ಬ್ಯಾಂಕನ್ನು ಕಬಳಿಸ್ಕೋತಾ ಹೋಗ್ತಾ ಇದೆ. ಇದನ್ನು ತಡಿಬೇಕಾಗಿತ್ತು ಅಂದರೆ, ಈ ನಾವು ವಿರುದ್ಧವಾಗಿ ಹೋರಾಟದಿಂದ ಏನು ಸಾಧಿಸಾಗಲ್ಲ, ಇವ್ರ ಜೊತೆ ಸ್ನೇಹಸ್ತದಿಂದನೇ ಇದನ್ನು ನಾವು ಹಿಡಿತದಲ್ಲಿಟ್ಕೋಬೋದು ಅಂತ ತಿಳ್ಕೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಸ್ರೇಲ್ ಜೊತೆ ಈ ಒಪ್ಪಂದವನ್ನು ಮಾಡ್ಕೊಳ್ತು. ಎಲ್ಲಿ ಮಾಡ್ಕೋತು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ. ಓಕೆ, ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಇದು ನಡೀತು. ಆ್ಯಂಡ್ ನೋಡಿ, ಹಿಂದೆ ಇಸ್ರೇಲು ಮೂರನೇ ಶಾಂತಿ ಒಂದು ಪೀಸ್ ಅಗ್ರಿಮೆಂಟ್ ಬೇರೆ, ಇದು ಬೇರೆ. ಈ ಪೀಸ್ ಅಗ್ರಿಮೆಂಟ್ ಏನಿದೆಯಪ್ಪ ಅಂತಂದರೆ, ಆಲ್ರೆಡಿ ಇಸ್ರೇಲು ಜೋರ್ಡಾನ್ ಜೊತೆ 1994 ಮಾಡ್ಕೊಂಡಿದೆ, ಈಜಿಪ್ಟ್ ಜೊತೆ 1979 ಮಾಡ್ಕೊಂಡಿದೆ. ಪೀಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಈ ನೀವು ಅರಬ್ ರಾಷ್ಟ್ರಗಳಲ್ಲಿ ಹೋದಾಗ ಈ ಪೀಸ್ ಅಗ್ರಿಮೆಂಟನ್ನು ನಿಮ್ಗೆ ಗೊತ್ತಿರ್ಬೋದು, ಯಾಕಂದರೆ ಅರಬ್ ರಾಷ್ಟ್ರಗಳಲ್ಲಿ ಹಿಂದೆ ನೋಡಿರ್ಬೋದು ಯಾವ ರೀತಿಯಾಗಿ ಯುದ್ಧಗಳು ಸಂಭವಿಸಿದ್ವು ಅಂತೇಳಿ. ಆ್ಯಂಡ್ ಪ್ರಸ್ತುತವಾಗಿ ಈ ಇಸ್ರೇಲ್ನ ಪ್ರಧಾನಿ ಬಂದು ಬೆಂಜಮಿನ್ ನೆತನ್ಯಾಹು. ಆ್ಯಂಡ್ ಇವರ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕಿಂಗ್ ಆ್ಯಂಡ್ ಪ್ರೆಸಿಡೆಂಟ್ ಅಂತ ಕರಿತೀವಿ, ಖಲೀಫಾ ಬಿನ್ ಜಾಯದ್ ಅಲ್ ನಹ್ಯಾನ್ ಅಂಥೇಳಿ ಇವರು. ಆ್ಯಂಡ್ ಇವೆರಡರ ನಡುವೆ ಅಬ್ರಾಮ್ ಅಕೋರ್ಡ್ ಏನಿದೆ, ಇದು ಅತ್ಯಂತ ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್ ಅಂತ ಹೇಳ್ಬೋದು. ಓಕೆ, ನೋಡಿ, ಈ ನಾನು ಡೈಗ್ರಾಮ್ ಇಟ್ಟುಕೊಳ್ಳಿ ಹೇಳ್ತೀನಿ. ಇಲ್ಲಿದೆ ನಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ್ಯಂಡ್ ಇಲ್ಲಿದೆ ಇಸ್ರೇಲ್. ಓಕೆ, ಇಲ್ಲಿ ಏನಾಗ್ತಾಯಿದೆ, ಈ ಒಂದು ವೆಸ್ಟ್ ಬ್ಯಾಂಕ್ಸ್ ಏನಾರು ನಮ್ಮದು ಇದಾವೋ, ಇವುಗಳನ್ನು ಇಸ್ರೇಲ್ ಏನು ಮಾಡ್ತಾ ಇದೆ, ಪಕ್ಕದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳನ್ನು ಅವರು ಒಂದು ರೀತಿಯಾದಂತಹ ತನ್ನದೇ ಆದಂಥ ಟೆಕ್ನಾಲಜಿ ಮುಖೇನ ಇದು ಬಾಜಿದು ಪಕ್ಕದಲ್ಲಿರುವಂಥ ನೇಬರ್ ಕಂಟ್ರಿಗಳಿಗೆ ಒಂದು ಭಯವನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅವರು ತಮ್ಮಲ್ಲಿರುವಂಥ ರಕ್ಷಣಾ ವ್ಯವಸ್ಥೆಗಳ ಮುಖ್ಯವಾಗಿ ಎಲ್ಲ ಕಂಟ್ರಿಗಳನ್ನು ಹೊರದಾಡಬಲ್ಲ ಏಕೈಕ ಸಾಮರ್ಥ್ಯ ಇರುವಂಥ ಶಕ್ತಿ ಇಸ್ರೇಲ್ದಿದೆ. ಆ್ಯಂಡ್ ಈ ಇಸ್ರೇಲ್ ಜೊತೆ ಒಪ್ಪಂದವನ್ನು ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಾಡ್ಕೋತು. ನಾನು ಹೇಳಿದ ಹಾಗೆ ಕಾರಣ ಇಷ್ಟೇ, ಯಾವುದೇ ತಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಆ್ಯಂಡ್ ಇರಾನ್ ಏನಾಗ್ತಾ ಇದೆಯಪ್ಪ ಅಂದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಕಂಟ್ರಿಗಳ ಮೇಲೆ ಒಂದು ಆಕ್ರಮಣಕಾರಿ ಮೌನಭಾವನೆಯನ್ನು ತಡಿತಾ ಇರುವಂಥದ್ದು, ಇದನ್ನು ತಡಿಬೇಕು. ಈ ತಡಿಗೋಸ್ಕರ ಏನಾಗಿದೆ, ಇಸ್ರೇಲ್ ಜೊತೆ ಒಪ್ಪಂದ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂತ ಹೇಳ್ಕೊಂಡು. ಆಲ್ರೆಡಿ ನಿಮ್ಗೆ ಗೊತ್ತಿರಲಿ, ಸೌದಿ ಅರೇಬಿಯಾ ಇವೆಲ್ಲ ಒಂದು ಇಸ್ರೇಲ್ ಜೊತೆ ಗುಡ್ ಕಾಂಬಿನೇಷನ್ ಅಂತ ಹೊಂದಿರುವಂಥದ್ದು. ಹಾಗೆ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್
ಈ ಲಿಸ್ಟ್ಗೆ ಸೇರಿದಂಥದ್ದಾಗಿದೆ. ಆ್ಯಂಡ್ ನೀವು ನೋಡಿರ್ಬೋದು ಆಲ್ರೆಡಿ ನಾನು ಹೇಳಿದ ಹಾಗೆ ಜೋರ್ಡಾನ್ನಲ್ಲಿ ಇಸ್ರೇಲ್ ಆಲ್ರೆಡಿ ಪೀಸ್ ಅಗ್ರಿಮೆಂಟ್ ಆಯಿತು, ಈಜಿಪ್ಟ್ ಜೊತೆ ಪೀಸ್ ಅಗ್ರಿಮೆಂಟ್ ಆಯಿತು. ಆ್ಯಂಡ್ ಈಗ ಸದ್ಯ ಯುನೈಟೆಡ್ ಅರಬ್ ಎಮಿರೇಟ್ ಜೊತೆ, ಯಾಕಂದರೆ ಇಲ್ಲಿ ಹೆಚ್ಚಿನ ಸಮಯದವರೆಗೆ ಇಲ್ಲಿ ನಾವು ಯುದ್ಧಗಳನ್ನು ನೋಡ್ಕೋತಾ ಬಂದಿದ್ದೀವಿ, ಇವುಗಳನ್ನು ತಡಿಬೇಕು ಅನ್ನೋದು ಒಂದು ಉದ್ದೇಶ. ಈಗ ಇರಾನ್ ಕಾನ್ಫ್ಲಿಕ್ಟ್ ಭಾಳ ಆಗ್ತಾಯಿದೆ, ಸೊ ಅದನ್ನು ಸಹ ಮ್ಯಾನೇಜ್ ಮಾಡಬೇಕು ಆ ಕಾರಣಕ್ಕಾಗಿ. ಆ್ಯಂಡ್ ಇದಿಷ್ಟು ಬಂದು ಈ ಒಂದು ಅಕಾರ್ಡ್ ಆಗಿರ್ಬೋದು. ಆ್ಯಂಡ್ ಸ್ವಲ್ಪ ನಾವು ರಿಕಾಲ್ ಮಾಡ್ಕೊಳ್ಳೋಣ, ಬರಾಕ್ ರಿಯಾಕ್ಟರ್ ಅಂತೇಳಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇತ್ತೀಚೆಗೆ ಸ್ಥಾಪನೆ ಮಾಡಿದಂಥ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ನೆನಪಿರಲಿ. ಆ್ಯಂಡ್ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಸೌತ್ ಕೊರಿಯಾದ ಒಂದು ಸಹಾಯದಿಂದ ಇದನ್ನು ಸ್ಥಾಪನೆ ಮಾಡಿದ್ರು. ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಗೊತ್ತಿರಲಿ, ವಿಶ್ವದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಯಾವುದಪ್ಪ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದರ ಹೆಸರು ಮೊಹಮ್ಮದ್ ಬಿನ್ ಅಲ್ ಜಯಾದ್ ಅಂತೇಳಿ. ಆ್ಯಂಡ್ ಲೀಡಿಂಗ್ ಸ್ಪೋರ್ಟ್ ಟೂರಿಸಮ್ ಕಂಟ್ರಿ ಅಂತೇಳಿ ಒಂದು ಆ ಒಂದು ಕ್ಯಾಟಗರಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ. ಆ್ಯಂಡ್ ಹೋಪ್ ಪ್ರೋಬ್ ಗೊತ್ತಿರಲಿ ಮಾರ್ಸ್ ಮಿಷನ್ ಆಗಿರ್ತದೆ. ಓಕೆ, ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೊದಲ ಮಾರ್ಸ್ ಮಿಷನ್ ಹೋಪ್ ಪ್ರೋಬ್ ಜಪಾನ್ನ ಜಾಕ್ಸಾ ಏನಿದೆ ಅದು ಇದನ್ನು ಉಡಾವಣೆ ಮಾಡಿದೆ. ಆ್ಯಂಡ್ ಇಸ್ರೇಲ್ ತೆಗೆದುಕೊಂಡಾಗ ಓಫೆಕ್ 16 ಸ್ಯಾಟಲೈಟ್, ಇದೊಂದು ಇಂಟೆಲಿಜೆನ್ಸ್ ಸ್ಯಾಟಲೈಟ್. ಅಂದರೆ ಇಂಟೆಲಿಜೆನ್ಸ್ ಸ್ಯಾಟಲೈಟ್ ಅಪ್ಪ ಅಂದರೆ ನಿಗಾ ಇಡುವಂಥದ್ದು, ಸೂಕ್ಷ್ಮವಾಗಿ ಗೌಪ್ಯವಾಗಿ ಆ ಒಂದು ಸ್ಯಾಟಲೈಟನ್ನು ಇತ್ತೀಚೆಗೆ ಇವರು ಲಾಂಚ್ ಮಾಡಿದ್ರು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆ್ಯಂಡ್ ಅರದ್ ಮತ್ತು ಕಾರ್ಮೆಲ್ ಅಂತ ಹೇಳಿ ರೈಫಲ್ಸ್ಗಳನ್ನು ಭಾರತದಲ್ಲಿ ಇಸ್ರೇಲ್ ಮ್ಯಾನುಫ್ಯಾಕ್ಚರ್ ಮಾಡಲು ಒಪ್ಕೊಂಡಿದೆ, ಅದು ಮಧ್ಯಪ್ರದೇಶ್ನಲ್ಲಿ. ಆ್ಯಂಡ್ ಆ್ಯರೋಟು ಹೇಳಿದ ಹಾಗೆ ಇದೊಂದು ರಕ್ಷಣಾ ವ್ಯವಸ್ಥೆ, ಇತ್ತೀಚೆಗೆ ಇಸ್ರೇಲ್ ಸಕ್ಸಸ್ಫುಲ್ ಟೆಸ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಹೋಗೋಣ CISF. CISF ಅಂದರೆ ಏನು? ಕೇಂದ್ರ ಕೈಗಾರಿಕಾ ರಕ್ಷಣಾ ಪಡೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ವಿಶ್ವದ ಅತ್ಯಂತ ದೊಡ್ಡ ರಕ್ಷಣಾ ಪಡೆ. ಇದು ಏನು ಮಾಡಿದೆಯಪ್ಪ ಅಂದರೆ, ಇತ್ತೀಚೆಗೆ ಗೃಹ ಸಚಿವಾಲಯದಡಿಯಲ್ಲಿ ಬರುವಂಥ ಈ CISF ಈ ಲೇಹ ಏರ್ಪೋರ್ಟ್ನ ರಕ್ಷಣಾ ಜವಾಬ್ದಾರಿಯನ್ನು ಹೊಂದಿದೆ. ಇಲ್ಲಿ ನೀವು ನೋಡ್ಬೋದು ಲೇಹ ಏರ್ಪೋರ್ಟ್ ಇದೆ. ಓಕೆ, ಇದರ ಹೆಸರು ಕುಶೋಕ್ ಬಕುಲಾ ರಿಂಪೋಚೆ ಏರ್ಪೋರ್ಟ್ ಅಂತ ಕರಿತೀವಿ. ಲೇಹ ಎಲ್ಲಿ ಬರ್ತದೆ? ಲಡಾಖ್, ನೆನಪಿರಲಿ, ಲಡಾಖ್ನಲ್ಲಿ ಬರುವಂಥದ್ದು ಇಲ್ಲಿ. ಈ ಕುಶೋಕ್ ಬಕುಲಾ ರಿಂಪೋಚೆ ಏರ್ಪೋರ್ಟ್ನ ರಕ್ಷಣೆಯನ್ನು ಈಗ ಯಾರಿಗೆ ಒಪ್ಪಿಸಲಾಗಿದೆಯಪ್ಪ ಅಂದರೆ CISF. ಇದು CISF ಯಾವ ಸ್ಥಾಪನೆ ಆಯಿತು, 1969 ಸ್ಥಾಪನೆ ಆಯಿತು. 2020 ವರ್ಷವನ್ನು ಮೊಬಿಲಿಟಿ ಇಯರ್ ಅಂತೇಳಿ CISF ಆಚರಣೆ ಮಾಡಿಕೊಂಡಿದೆ ಅಥವಾ ಕರೆದಿದೆ. ಈ ಕಾರ್ಯಾಲಯ ಅಂತೇಳಿ ಇತ್ತೀಚೆಗೆ ಅವರೊಂದು ಇನಿಷಿಯೇಟಿವ್ ತಂದರು, ಎಲ್ಲ ಒಂದು ಅವರ ಡಾಕ್ಯುಮೆಂಟ್ಸ್ಗಳನ್ನು ಡಿಜಿಟಲ್ ಮಾಡುವಂಥದ್ದು, ಅದು ಈ ಕಾರ್ಯಾಲಯದ ಉದ್ದೇಶ. ಇಷ್ಟು ನೆನಪಿರಲಿ. ಕ್ಲೀನ್ಲಿನೆಸ್ ವಾರ ಅಂದರೆ ಕ್ಲೀನ್ಲಿನೆಸ್ ವೀಕ್ ಅಂತ ಕರಿತೀವಿ. ಇದನ್ನು ಆಯೋಜನೆ ಮಾಡಿರುವಂಥದ್ದು ರೈಲ್ವೆ ಸಚಿವಾಲಯ. ರೈಲ್ವೆ ಸಚಿವಾಲಯದ ಪ್ರಸ್ತುತ ಸಚಿವರು ಬಂದು ಪಿಯೂಷ್ ಗೋಯಲ್. 10th to 15th ಈ ಕ್ಲೀನ್ಲೆಸ್ ವಾರವನ್ನು ಹಮ್ಮಿಕೊಳ್ಳಲಾಗಿದ್ದರೆ ಬಿಕಾಸ್ ಆಫ್ 15th August ಸ್ವತಂತ್ರ ದಿನಾಚರಣೆ ಅಂಗವಾಗಿ. ಆ್ಯಂಡ್ ಇತ್ತೀಚೆಗೆ ನೀವು ರೈಲ್ವೆ ಅಂತ ತೆಗೆದುಕೊಂಡಾಗ ಅಂಜಿಖಾಡ ಅಂತ ಒಂದು ಕೇಬಲ್ ಬ್ರಿಡ್ಜನ್ನು ನೋಡಿರ್ಬೋದು, ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಅಂಜಿಖಾಡ ಅಂತೇಳಿ ತಂದರು. ಆ್ಯಂಡ್ ಕಿಸಾನ್ ರೈಲ್ ಗೊತ್ತಿರ್ಬೋದು, ಮಹಾರಾಷ್ಟ್ರದಿಂದ ಆ್ಯಂಡ್ ಬಿಹಾರವರೆಗೆ ಈ ಮೊದಲ ಕಿಸಾನ್ ರೈಲನ್ನು ಹೇಳಿದ ಹಾಗೆ. ಕಿಸಾನ್ ರೈಲ್ ನಿಮ್ಗೆ ಗೊತ್ತಿರಲಿ, ಬಜೆಟ್ನಲ್ಲಿ ಕಿಸಾನ್ ರೈಲ್ನ ಘೋಷಣೆ ಆಗಿತ್ತು, ಅದರಲ್ಲಿ ಮಹಾರಾಷ್ಟ್ರ ಟು ಬಿಹಾರ್ ಮೊದಲ ಕಿಸಾನ್ ರೈಲ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಹೋಗೋಣ, ಮಾಲ್ಗುಡಿ ಮ್ಯೂಸಿಯಂ ರಿಲೇಟೆಡ್ ಟು ಕರ್ನಾಟಕ ಇದೆ, ಕಾನ್ಸಂಟ್ರೇಟ್ ಮಾಡಿ. ಇದನ್ನು ನೈಋತ್ಯ ರೈಲ್ವೆ ವಲಯ, ವಲಯ ಯಾವುದು ಕೇಳ್ಬೋದು, ನೈಋತ್ಯ ರೈಲ್ವೆ ವಲಯ ಜಾರಿಗೆ ತಂದಿದೆ. ಇಲ್ಲಿರ್ಬೋದು ನಿಮಗೆ ಮಾಲ್ಗುಡಿ, ಮಾಲ್ಗುಡಿಯಲ್ಲಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಂದು ರೈಲು ನಿಲ್ದಾಣ ಇದೆ, ಅದು ಬಂದು ಅರಸಾಲು ರೈಲು ನಿಲ್ದಾಣ ಅಂತ ಕರೀತಾರೆ. ಈ ಅರಸಾಲು ರೈಲು ನಿಲ್ದಾಣವನ್ನು ಮಾಲ್ಗುಡಿ ಮ್ಯೂಸಿಯಂ ಆಗಿ ಮಾಡ್ತಾ ಇದೆ. ಯಾವುದು? ನೈಋತ್ಯ ರೈಲ್ವೆ ವಲಯ. ಇತ್ತೀಚೆಗೆ ಪಿಯೂಷ್ ಗೋಯಲ್ ಅವರು ಘೋಷಣೆ ಮಾಡಿದ್ದಾರೆ, ನೆನಪಿರಲಿ, ಅರಸಾಲು ರೈಲು ನಿಲ್ದಾಣವನ್ನು ಮಾಲ್ಗುಡಿ ಮ್ಯೂಸಿಯಂ ಆಗಿ ಮಾಡ್ತಾ ಇದ್ದಾರೆ. ಅದು ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ ಕರ್ನಾಟಕ. ಓಕೆ, ಆ್ಯಂಡ್ ನೆಕ್ಸ್ಟ್ ಹೋಗೋಣ, ಇನ್ಸ್ಟಾಮಾರ್ಟ್ ಅಂತ ಹೇಳಿ ನೋಡಿ. ಇತ್ತೀಚೆಗೆ ಸ್ವಿಗ್ಗಿ ಲಾಂಚಸ್ 45 minutes ಗ್ರಾಸರಿ ಆ್ಯಂಡ್ ಎಸೆನ್ಷಿಯಲ್ ಡೆಲಿವರಿ ಸರ್ವಿಸಸ್ ವಾಯಾ ಇನ್ಸ್ಟಾಮಾರ್ಟ್. ಅಂದರೆ 45 ನಿಮಿಷದಲ್ಲಿ ನಿಮಗೆ ಬೇಕಾದಂತಹ ದಿನನಿತ್ಯದ ವಸ್ತು ಬಳಕೆಗಳನ್ನು ಅವರು 45 ನಿಮಿಷಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಂದುಕೊಡುವಂಥ ಕಾರ್ಯವನ್ನು ಈ ಇನ್ಸ್ಟಾಮಾರ್ಟ್ನ ಮುಖೇನ, ಒಂದು ಯೋಜನೆ ಮುಖೇನ ಸ್ವಿಗ್ಗಿ ಏನು ಮಾಡ್ತಾ ಇದೆ, ತರ್ತಾ ಇದೆ. ಇದರ ಮೊದಲ ಒಂದು ಏನಂತಾರೆ ಪೈಲಟ್ ಅಂತ ಕರಿತೀವಿ, ಅಂದರೆ ಒಂದು ಪ್ರಾಕ್ಟಿಕಲ್ ಅಂದರೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಂತ ಕರಿತೀವಲ್ಲ, ಆ ಥರ ಇದನ್ನು ಫಸ್ಟ್ ಗುರುಗ್ರಾಮ್ ಬಂದು ಹರಿಯಾಣದಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಇದನ್ನು ಸ್ಟಾರ್ಟ್ ಮಾಡಲಾಗ್ತದೆ. ಇನ್ಸ್ಟಾಮಾರ್ಟ್ ನಂತರ ನೋಡಿ, UPSC ಸ್ವಲ್ಪ ಜಸ್ಟ್ ಆನ್ಲೈನ್ ಕ್ವಶನ್ಸು. UPSC ನ್ಯೂ ಚೇರ್ಮನ್ ಬಂದು ಪ್ರದೀಪ್ ಕುಮಾರ್ ಜೋಶಿ ಹೊಸದವರಿಗೆ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಸೇಲ್ನ ನ್ಯೂ ಚೇರ್ಮನ್ ಬಂದು ಸೋಮಾ ಮಂಡಲ್, ಓಕೆ, ಇವರು ಸಹ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಇವರು ಈಗ ಪ್ರಸ್ತುತ ಚೇರ್ಮನ್ ಆಗಿದ್ದಾರೆ. ICC ಇಂಟರ್ನ್ಯಾಷನಲ್ ಅಂಪೈರ್ ಪ್ಯಾನಲ್ಗೆ ಒಬ್ಬ ಭಾರತೀಯರು ಆಯ್ಕೆಯಾಗಿದ್ದಾರೆ, ದಟ್ ಈಸ್ KAnanth Padmanabhan ಅಂತ ಹೇಳಿ.
ಇದನ್ನು ಕಾನ್ಸಂಟ್ರೇಟ್ ಮಾಡಿ. ಆಪ್ರೇಷನ್ ರ್ಯಾಪ್ ಸ್ಪೀಡ್ ಅಂತ ಹೇಳಿ ಇದು ಒಂದು ಅಮೇರಿಕಾದ ಆಪ್ರೇಷನ್ ಆಗಿದೆ. ಅಂದರೆ ಒಂದು ಆಪ್ರೇಷನ್ ಅಂದರೆ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಟು ಕರೋನಾ. ಆ್ಯಂಡ್ ವಿಶ್ವ ಸಿಂಹ ದಿನ ಒಂದು 10 ಆಗಸ್ಟ್ ಅಂದು ಆಚರಣೆ ಮಾಡ್ತೀವಿ. ಆ್ಯಂಡ್ USMCA ಒಪ್ಪಂದ ಅಂದರೆ ಏನು, ಯುನೈಟೆಡ್ ಸ್ಟೇಟ್ಸ್, ಮೆಕ್ಸಿಕೋ, ಕೆನಡಾ ಈ ಮೂರು ಕಂಟ್ರಿಗಳು ಏನು ಮಾಡಿದ್ದೇವೆ ಇತ್ತೀಚೆಗೆ ಒಂದು ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ. ಹಾಗಾಗಿ USMCA ಅಂದ್ರೇನು ಒಂದು ವ್ಯಾಪಾರ ಒಪ್ಪಂದ ನೆನಪಿರಲಿ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬರೋದು ಪ್ರಮುಖವಾಗಿ GI ಟ್ಯಾಗ್ ಬಗ್ಗೆ. ಗೋವಾಗೆ ಇತ್ತೀಚೆಗೆ 2 GI ಟ್ಯಾಗ್ ದೊರೆತಿವೆ, ಒಂದು ಮೊಯ್ರಾ ಬಾಳೆಹಣ್ಣಿಂದು ಮತ್ತೊಂದು ಹರ್ಮನ್ ಮೆಣಸಿನಕಾಯಿ ಅಂತ ಹೇಳಿ. ಈ ಎರಡು ಬಂದು GI ಟ್ಯಾಗ್ ಗೋವಾ ರಾಜ್ಯಗಳಿಗೆ ಸಂಬಂಧಪಟ್ಟಂಥದ್ದು. ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಸೊ ಐ ಹೋಪ್ ನೀವೆಲ್ಲ ಇಷ್ಟ ಆಗಿರ್ಬೋದು ಈ ಒಂದು ಕರೆಂಟ್ ಅಫೇರ್ಸ್ಗಳನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಾಗಿ ಮೊದಲು ನೀವು ಈ ಪಡೋ ಭಾರತ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಒಂದು ವೇಳೆ ಇನ್ನೂ ಹೆಚ್ಚಿನ ಒಂದು ಕರೆಂಟ್ ಅಫೇರ್ಸ್ ಮಾಹಿತಿ ಬೇಕಾಗಿತ್ತಂದರೆ ಸ್ಪರ್ಧಾ ಜ್ಞಾನ ಬೈ ಕಿರಣ್ SD ಅಂತ ಹೇಳಿ ಒಂದು ಟೆಲಿಗ್ರಾಮ್ ಆ್ಯಪ್ ಇದೆ, ಇಲ್ಲಿ ಹೋಗಿ ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಫಾರ್ ಯುವರ್ ಆಲ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು.